ನಿವೃತ್ತಿ ವಿಚಾರದಲ್ಲಿ ರಾಸ್ ಟೇಲರ್ಗೆ ಕ್ರಿಸ್ ಗೇಲ್ ಸ್ಫೂರ್ತಿಯಂತೆ ನ್ಯೂಜಿಲೆಂಡ್ ತಂಡದ ಅನುಭವಿ ಬ್ಯಾಟ್ಸ್ಮನ್ ರಾಸ್ ಟೇಲರ್ ನಿವೃತ್ತಿ ಬಗ್ಗೆ ಸುಳಿವನ್ನ ಕೊಟ್ಟದ್ದು ವಿಶ್ವಕಪ್ ಮುಗಿದ್ಮೇಲೆ ತಮ್ಮ ದೇಹಸ್ಥಿತಿ ಉತ್ತಮವಾಗಿದ್ದಲ್ಲಿ ಆಟವನ್ನ ಮುಂದುವರೆಸೋದಾಗಿ ಹೇಳಿದ್ದಾರೆ ವರ್ಷದ ಅನುಭವಿ ಬಲ್ಗೈ ಬ್ಯಾಟ್ಸ್ಮನ್ ರಾಸ್ ಟೇಲರ್ ನಿವೃತ್ತಿ ವಿಚಾರದಲ್ಲಿ ತಮಗೆ ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಆಟಗಾರ ಕ್ರಿಸ್ ಗೇಲ್ ಅವರು ಸ್ಫೂರ್ತಿ ಅಂತ ಹೇಳಿಕೊಂಡಿದ್ದಾರೆ ಇಂಗ್ಲೆಂಡ್ ಮತ್ತೆ ವೀಲ್ಸ್ ಆತಿಥ್ಯದಲ್ಲಿ ಮೇ ಮೂವತ್ತರಂದು ಶುರುವಾಗಲಿರುವ ಐಸಿಸಿ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಹನ್ನೆರಡನೇ ಸೀಸನ್ ಟೇಲರ್ ಪಾಲಿಗೆ ಬಹುತೇಕ ಕೊನೆ ವಿಶ್ವಕಪ್ ಟೂರ್ನಿ ನನಗೀಗ ಮೂವತ್ತೈದು ವರ್ಷ ಮುಂದೆ ಎದುರಾಗೋದು ಏನು ಅಂತ ನನಗ್ ಗೊತ್ತಿಲ್ಲ ನನ್ಗೆ ಕ್ರಿಸ್ ಗೇಲ್ಸ್ ಸ್ಫೂರ್ತಿ ಅವ್ರಿಗೆ ಈ ಬಾರಿಯ ವಿಶ್ವಕಪ್ನಲ್ಲಿ ಮೂವತ್ತೊಂಬತ್ತು ವರ್ಷ ಮುಂದಿನ ವಿಶ್ವಕಪ್ ಆಡೋದಾದ್ರೆ ನನ್ಗೂ ಮೂವತ್ತೊಂಬತ್ತು ವರ್ಷ ಆಗಿರತ್ತೆ ಆದ್ರೂ ಇದು ಅಷ್ಟು ಸುಲಭವಾಗಿ ಪರಿಗಣಿಸುವ ವಿಚಾರ ಅಲ್ಲ ಅಂತ ರಾಸ್ ಟೇಲರ್ ನಿವೃತ್ತಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಮೇ ಇಪ್ಪತ್ತೈದರಂದು ದಿ ಓವಲ್ ನಲ್ಲಿ ಭಾರತ ವಿರುದ್ಧ ನಡೆದ ವಿಶ್ವಕಪ್ ಅಭ್ಯಾಸ ಪಂದ್ಯದಲ್ಲಿ ಗಮನ ಸೆಳೆದಿದ್ದ ರಾಸ್ ಟೇಲರ್ ಆಕರ್ಷಕ ಅರ್ಧ ದಾಖಲಿಸಿ ತಂಡಕ್ಕೆ ಆರು ವಿಕೆಟ್ ಗಳ ಭರ್ಜರಿ ಜಯ ತಂದು ಮಹತ್ವದ ಪಾತ್ರವನ್ನು ವಹಿಸಿದ್ರು ಏನೇನೂ ಹೇಳೋಕೆ ಸಾಧ್ಯ ಇಲ್ಲ ಇದು ನನ್ನ ಕೊನೆ ವಿಶ್ವಕಪ್ ಟೂರ್ನಿ ಕೂಡ ಆಗಬಹುದು ಗಾಯದ ಸಮಸ್ಯೆಗಳು ಅಡದೇ ಇದ್ರೆ ಮುಂದಿನ ವಿಶ್ವಕಪ್ನಲ್ಲಿ ಆಡಲು ವಿಶ್ವಕಪ್ ವಿಶ್ವಕಪ್ನಲ್ಲಿ ಆಡಿ ಆನಂದಿಸೋದಷ್ಟೇ ನನ್ನ ಗುರಿ ಅಂತ ಟೇಲರ್ ಹೇಳ್ಕೊಂಡಿದ್ದಾರೆ ಕಳೆದ ಬಾರಿಯ ವಿಶ್ವಕಪ್ ಟೂರ್ನಿಯಲ್ಲಿ ನ್ಯೂಜಿಲೆಂಡ್ ತಂಡ ಫೈನಲ್ ತಲುಪಿತಾದ್ರೂ ಆಸ್ಟ್ರೇಲಿಯಾ ವಿರುದ್ಧ ಸೋತು ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿತ್ತು ಈ ಬಾರಿಯ ವಿಶ್ವಕಪ್ ಟೂರ್ನಿಯಲ್ಲಿ ಕಿವೀಸ್ ಪಡೆ ಸಾವಿರದ ಒಂಬೈನೂರ ತೊಂಬತ್ತಾರರ ಚಾಂಪಿಯನ್ಸ್ ಶ್ರೀಲಂಕಾ ವಿರುದ್ಧ ಶನಿವಾರ ತನ್ನ ಅಭಿಯಾನವನ್ನ ಶುರು ಮಾಡಲಿದೆ